ಸ್ನೇಹಿತರೆ ನಮಸ್ಕಾರ. ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡ್ತಿರೋರಿಗೆ ಗುಡ್ ನ್ಯೂಸ್. ಹಾಗಾದರೆ ಆ ಗುಡ್ ನ್ಯೂಸ್ ಏನು ಗೊತ್ತಾ? ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನಿಮಗಾಗಿ ಒಂದು ಉತ್ತಮ ರೀತಿಯ ಸ್ಕಾಲರ್ಶಿಪ್ಪನ್ನು ಅನೌನ್ಸ್ ಮಾಡಿದೆ. ಹಾಗಾದರೆ ಆ ಸ್ಕಾಲರ್ಶಿಪ್ ಹೆಸರು ಏನು, ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಎಷ್ಟು ಅಮೌಂಟ್ ಬರುತ್ತೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದರೆ ಪೇಜ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೇಧಾವಿ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2023-24 ಯಾವ ಸ್ಟೂಡೆಂಟ್ ಅಂದರೆ ಈ ವರ್ಷ ಯಾರು ಇಂಜಿನಿಯರಿಂಗ್ನಲ್ಲಿ ಮೊದಲ ವರ್ಷ ವ್ಯಾಸಂಗ ಮಾಡ್ತಿದ್ದೀರೋ ಅಂಥವರಿಗಾಗಿ ಈ ಸ್ಕಾಲರ್ಶಿಪ್ ಸಿಗಲಿದೆ. ಹಾಗಾಗಿ ಈ ಸ್ಕಾಲರ್ಶಿಪ್ನಲ್ಲಿ ಸರಿಸುಮಾರು 50,000 ರೂಪಾಯಿ ನಿಮಗೆ ಸಹಾಯಧನ ಕೂಡ ಸಿಗಲಿದೆ. ಇದಕ್ಕೆ ಇದು ಈ ಒಂದು ಸ್ಕಾಲರ್ಶಿಪ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಯಾರು ಬಡವರಿದ್ದೀರಿ, ಬಡವರಿಗೆ ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲಿ, ಯಾರು ಕೂಡ ಉನ್ನತ ಶಿಕ್ಷಣದಿಂದ ಹಿಂದೆ ಸರಿಯಬಾರದು ಅನ್ನೋ ಒಂದು ಉದ್ದೇಶದಿಂದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ. ಹಾಗಾದರೆ ಇದಕ್ಕೆ ಎಲಿಜಿಬಿಲಿಟಿ ಏನು, ನಾವು ನಮ್ಮ ಅರ್ಹತೆಗಳು ಏನಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಅಕಾಡೆಮಿಕ್ ಎನ್ರೋಲ್ಮೆಂಟ್ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಎನ್ರೋಲಿಂಗ್ ಇನ್ ದ ಫಸ್ಟ್ ಇಯರ್ ಆಫ್ ಅಂಡರ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಕೋರ್ಸ್ ಇನ್ ದ ಅಕಾಡೆಮಿಕ್ ಇಯರ್. ಅಂದರೆ ಈ ವರ್ಷ ಅವರು ಮೊದಲನೇ ಅಂದರೆ ಇಂಜಿನಿಯರಿಂಗ್ನಲ್ಲಿ ಮೊದಲನೇ ವರ್ಷ ವ್ಯಾಸಂಗ ಮಾಡ್ತಿರ್ಬೇಕು. ಅದೇ ರೀತಿ ದೇ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ 20 NITs ಅಕ್ರಾಸ್ ಇಂಡಿಯಾ ಫಾರ್ ದಿ ಅಕಾಡೆಮಿಕ್ ಇಯರ್ 2023. ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ 20 NITಗಳಲ್ಲಿ ಯಾವುದಾದ್ರೂ ಒಂದು NITಯಿಂದ ನೀವು ನಿಮ್ಮ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಿರ್ಬೇಕು. ಅದರಲ್ಲಿ NIT ವರಂಗಲ್, ಜೈಪುರ್, ತ್ರಿಚಿ, ಕಲಿಕಟ್, ಸೂರತ್, ನಾಗ್ಪುರ್, ಅಲಹಾಬಾದ್, ಸೂರತ್ಕಲ್, ಜಲಂಧರ್, ಪಟ್ನಾ, ಗೋವಾ, ಭೋಪಾಲ್, ಜಮ್ಷೆದ್ಪುರ್, ರಾಯ್ಪುರ್, ದುರ್ಗಾಪುರ್, ಸಿಲಿಚಾರ್, ಮೇಘಾಲಯ, ಅಗ್ರತಲ, ಈ ಒಂದು ಟಾಪ್ 20 NITಗಳಲ್ಲಿ ನೀವು ವ್ಯಾಸಂಗ ಮಾಡ್ತಿದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಅದೇ ರೀತಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನೋಡೋದಾದರೆ, ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಹ್ಯಾವ್ ಸ್ಕೋರ್ಡ್ ಅಟ್ ಲೀಸ್ಟ್ 55% ಮಾರ್ಕ್ಸ್ ಹಿಂದೆ, ಅಂದರೆ ನೀವು ದ್ವಿತೀಯ ಪಿ ಯು ಸಿಯಲ್ಲಿ ಸರಿಸುಮಾರು 55% ಅಂಕವನ್ನು ಗಳಿಸಿರ್ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದೇ ರೀತಿ ಯಾರು BPCL ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಉದ್ಯೋಗಿಗಳಾಗಿದ್ದರೆ ಅವರು ಮಕ್ಕಳು ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಅದೇ ರೀತಿ BD4 ಸ್ಟಡಿಯ ಉದ್ಯೋಗಿಗಳ ಮಕ್ಕಳು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅದೇ ರೀತಿ ಬೇರೆ ಸ್ಕಾಲರ್ಶಿಪ್ ಅಂದರೆ ಇವರು ಕೊಡ್ತಿರುವಂತಹ ಬೇರೆ ಸ್ಕಾಲರ್ಶಿಪ್ ಯಾವುದಾದ್ರೂ ನೀವು ಅರ್ಜಿ ಸಲ್ಲಿಸಿದರೆ ಅಲ್ಲಿ ಕೂಡ ನಿಮಗೆ ಈ ಸ್ಕಾಲರ್ಶಿಪ್ ಬರಲ್ಲ. ಅದೇ ರೀತಿ ಹೆಚ್ಚಿನ ಪ್ರಿಫರೆನ್ಸನ್ನು ಇವರು SC ST OBC ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕಂತ ನೋಡೋದಾದರೆ, ಮಾರ್ಕ್ಶೀಟ್ ಆಫ್ ಕ್ಲಾಸ್ 12th ಅಂದರೆ ದ್ವಿತೀಯ PUCಯ ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್, ವೋಟರ್ ID, ಲೈಸೆನ್ಸ್ ಅಂದರೆ ನಿಮ್ಮ ಅಡ್ರೆಸ್ ಪ್ರೂಫ್ಗಾಗಿ, ಅದೇ ರೀತಿ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂದರೆ ನೀವು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದರೆ ಅದರ ರೆಸಿಪ್ಟ್ ಬೇಕು, ಮತ್ತು ಲೆಟರ್ ಆಫ್ ರಿಕಮೆಂಡೇಷನ್ ಫ್ರಮ್ ದಿ ಕಾಲೇಜ್ ಅಥಾರಿಟಿ, ನಿಮ್ಮ ಕಾಲೇಜಿಂದ ಒಂದು ರಿಕಮೆಂಡೇಷನ್ ಲೆಟರ್ ಬೇಕು, SC ST ಸರ್ಟಿಫಿಕೇಟ್, ಅವರು SC ST ಇದ್ದವರು ತಮ್ಮ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು, ಅದೇ ರೀತಿ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಕೂಡ ಲಗತ್ತಿಸಬೇಕು, ಸರ್ಟಿಫಿಕೇಟ್ ಆಫ್ ನೀವು ಒಂದು ವೇಳೆ ಡಿಸಬಿಲಿಟಿ ಏನಾದರೂ ಇದ್ದರೆ ನೀವು ಅದ್ರ ಸರ್ಟಿಫಿಕೇಟ್ ಕೂಡ ಲಗತ್ತಿಸಬೇಕು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಕೊಡಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್, ಇದೇ ತಿಂಗಳ September 30 ಕೊನೆಯ ದಿನಾಂಕವಾಗಿದೆ. ಹೇಗೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದರೆ, ಇಲ್ಲಿ ಮೇಧಾವಿ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಈ ಒಂದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ, ಆ ಲಿಂಕ್ ಮೇಲೆ ತಾವು ಕ್ಲಿಕ್ ಮಾಡಿದರೆ ನೇರವಾಗಿ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಾಂದರೆ ಹೆಚ್ಚಿನ ಮಾಹಿತಿಗಾಗಿ thehindustangazette.com ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಸ್ಕಾಲರ್ಶಿಪ್ ಸೆಕ್ಷನಲ್ಲಿ ಬಂದುಬಿಟ್ಟು ನೀವು ಈ ಒಂದು ಆರ್ಟಿಕಲನ್ನು ಓದಿಯೂ ಕೂಡ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸ್ನೇಹಿತರೆ, ಈ ರೀತಿಯ ಲೇಟೆಸ್ಟ್ ಸ್ಕಾಲರ್ಶಿಪ್ ಮಾಹಿತಿಗಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.